ಇವತ್ತು ಮೆಗಾ ಡೈರಿ ಮಾಡ್ತಾ ಇರೋದು ಒಂದು ಇದು ನೋಡಿ ಸರ್ ಗೊತ್ತಾಯ್ತು ಸರ್ ಇದು ಜನವರಿ ಎಂಡೊಳಗೆ ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ದೀವಿ ನಾವು ಕಂಪ್ಲೀಟ್ 2024 ಒಳಗೆ ಮಾಡಬೇಕು ಅಂತ ಒಂದು ಗುರಿ ಇಟ್ಟಿದ್ದೀವಿ ಈ ಕೊರೋನಾ ಬರೆದು ಇದ್ರೆ ಇಷ್ಟೊತ್ತಿಗೆ ನವಂಬರಲ್ಲಿ ಆಗಬೇಕಾಯಿತು 2 ವರ್ಷ ಡಿಲೇ ಆಯ್ತು ಆಯ್ತಲ್ಲ ಸರ್ ಇದೊಂದು ತಾಂಡ್ರ ಸರ್ ಎಲ್ಲ ಐನೂರ 560 ಕೋಟಿ 560 ಅಂದ್ರೆ ಇನ್ನೊಂದು 20 ಕೋಟಿ ಎಲ್ಲ ಈ ಲ್ಯಾಂಡ್ ಮುಚ್ಚೋದೆಲ್ಲ ಸೇರಿ ಒಂದು 570 ರವರೆಗೆ ಹೋಗ್ಬೋದು 560 ಈಗಿದೆ ಟೆಂಡರ್ ಕರೆದಿರೋದು ಬಾಕಿ ಏನಿದೆ ಆಮೇಲೆ ಟೆಂಡರ್ ಕರಿಬೇಕು ಎಲ್ಲ ತಾಂಡ್ರೆ ಸರ್ ನೋಡಿದ್ರೆ ಸರ್ ಬರ್ತಾ ಇದೆಲ್ಲ ಇದೆಲ್ಲ ಲ್ಯಾಂಡ್ಸ್ಕೇಪಿಂಗು ಅಲ್ಲಿ ಇದು ಬರುತ್ತೆ ಟ್ಯಾಂಕ್ ಬರುತ್ತೆ ಒಂದು ಟ್ಯಾಂಕ್ ಸುತ್ತ ರೋಡ್ ಬರುತ್ತೆ ರೋಡ್ ಹಾಕಿ ಗಿಡ ಹಾಕಿ ಅದು ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ತೀವಿ ಒಂದು ಬ್ಯೂಟಿಫಿಕೇಶನ್ ಇದು ಗಾರ್ಡನ್ನು ಮುಂದ್ಗಡೆ ಇಲ್ಲ ಡೈರಿ ಮುಂದ್ಗಡೆ ಗೊತ್ತಾಯ್ತಲ್ಲ ಸರ್ ಇದು ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದೀವಿ ಇದೇ ಸಪ್ರೇಟ್ ಒಂದು ಪೌಡರ್ ಪ್ಲಾಂಟ್ ಒಟ್ಟು ಪೌಡರ್ ಪ್ಲಾಂಟ್ ಒಂದು ಇನ್ನೊಂದು ಯು ಎಚ್ ಪ್ಲಾಂಟ್ ಪ್ರೊಸೆಸಿಂಗ್ ಪ್ಲಾಂಟ್ ಇದು ಪೌಡರ್ ಪ್ಲಾಂಟ್ ಇದೆಷ್ಟಾಗ ಕಾಸ್ಟ್ ಇದು ಇದು ಒಂದು 200 ಕೋಟಿ ಆಯ್ತು ಅದರೊಳಗೆ ಬರುತ್ತೆ ತಗೊಂಡ್ರ ಇದು ಒಟ್ಟು ಟೋಟಲ್ ಡೈರಿದು ಅಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಬಂತಲ್ಲ ಸರ್ ಎಲ್ಲ ಇದು ನೆಕ್ಸ್ಟ್ ಮೇನ್ ಡೈರಿ ಇದೆಲ್ಲ ಬಂತಲ್ಲ ಸರ್ ಈಗ ನಾವು ಒಟ್ಟು ಗುರಿ ಹೊಂದಿರೋದು ಈಗ 13.5-14 ಲಕ್ಷ ಲೀಟರ್ ಹಾಲು ಬರ್ತಾ ಇದೆ ರಾಜ್ಯದಲ್ಲಿ 2ನೇ ನಾವು ಬೆಂಗಳೂರು ಬಿಟ್ಟರೆ ನಮ್ಮದೇ 2ನೇ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದು ಆದರೆ ವರ್ಷ ವರ್ಷ ನಾವು ರಿಕ್ವೈರ್ಮೆಂಟು ಜಾಸ್ತಿ ಆಗ್ತಾ ಇದೆ ಸುಮಾರು ಈ ವರ್ಷ ಎಷ್ಟೋ ಸೊಸೈಟಿ ಮಾಡಿರೋದು ಸುಮಾರು 200 ಸೊಸೈಟಿ ಹತ್ತಿರ ಮಾಡಿದ್ವಿ ಹೊಸದಾಗಿ ಗೊತ್ತಾಯ್ತು ಸರ್ ಮತ್ತು ಅದ್ರ ಜೊತೆಗೆ ಇಲ್ಲಿ ಅಲ್ಲಿ ಒಳಗಡೆ ಅಲ್ಲಿ ಐಸ್ ಕ್ರೀಮ್ ಪ್ಲಾಂಟು ಪೆಟ್ ಬಾಟ್ಲಿ ಎಲ್ಲ ಅದು ಬೇರೆ ಸಪ್ರೇಟಾಗಿ ಮಾಡಿದ್ದೀವಿ ಸುಮಾರು 2,500 ಕೋಟಿ ಟರ್ನ್ ಓವರ್ ಇದೆ ಈಗ ನಮ್ಮದು 2,500 ಕೋಟಿ ಟರ್ನ್ ಓವರ್ ಟೋಟಲ್ ನಮ್ಮ ರೈತರಿಗೆ ಹೈಯೆಸ್ಟ್ ರೇಟ್ ಕೊಡ್ತಾ ಇರೋದು ರಾಜ್ಯದಲ್ಲಿ 14 ಒಕ್ಕೂಟದಲ್ಲಿ ಹೈಯೆಸ್ಟ್ ರೇಟು 39.20 ರೂಪಾಯಿ ಕೊಡ್ತಾ ಇದ್ದೀವಿ ಅಲ್ವಾ ಸರ್ 39.20 ಸಬ್ಸಿಡಿ ಸೇರಿ ಸಂಘಗಳಿಗೆ ನಾವು 39.20 ರೂಪಾಯಿ ನಾವು ಕೊಡ್ತಾ ಇದೀವಿ ಗೊತ್ತಾಯ್ತಲ್ಲ ಸರ್ ಹೈಯೆಸ್ಟ್ ಬೆಂಗಳೂರಿಗಿಂತ ಜಾಸ್ತಿ ಕೊಡ್ತಾ ಇದೀವಿ ನಾವು ಇವತ್ತು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಕೆಲವು ಪ್ರಾಡಕ್ಟ್ ಮಾಡಬೇಕು ಅಂತ ಮಾಡಿದ್ವಿ ಪ್ರಾಡಕ್ಟ್ ಡೈರಿ ಎಲ್ಲ ಮಾಡಿ ಇದರಲ್ಲಿ ಸುಮಾರು 60 ಎಕರೆ ಲ್ಯಾಂಡಲ್ಲಿ ಮಾಡ್ತಾ ಇದೀವಿ 60 ಎಕರೆ ಲ್ಯಾಂಡಲ್ಲಿ ಅಲ್ಲಿ ಒಳಗಡೆ ಅದು ಬೇರೆ ಕೆಲವನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈಗಾಗಲೇ ಮಾಡಿದ್ದೀವಿ ಇದರಲ್ಲಿ ಒಂದು ಇದು ಇರುತ್ತೆ ನಮ್ಮ ರೈತರಿಗೆ ಏನೇನು ನಡೆದಿದೆ ಸ್ಟಾರ್ಟಿಂಗಿಂದ ಏನಾಗಿದೆ ಅದನ್ನು ಸ್ಮಾಲ್ ಫಿಲಮ್ನೂ ತೋರಿಸೋಂಥ ಒಂದು 100 ಸೀಟು ಕೆಪಾಸಿಟಿನ ಆ ಡಾಕ್ಯುಮೆಂಟ್ರಿನೂ ಅಲ್ಲಿ ಒಳಗಡೆ ಮಾಡ್ತೀವಿ ಅದನ್ನು ಸಭಾಭವನ ಮಾಡಿ ಅಲ್ಲೊಂದು ಫಿಲಮ್ ಸಣ್ಣ ಇದನ್ನ ಮಾಡ್ತೀನಿ ಸ್ಮಾಲ್ ಥಿಯೇಟ್ರ್ ಮಾಡಿ ಒಂದು 100 ಸೀಟು 150 ಸೀಟು ಕೆಪಾಸಿಟಿ ಮಾಡಿ ಬರೀ ಡೈರಿದು ಪ್ರತಿ ದಿವಸ ಒಂದು ಡೈರಿನ ಕರ್ಕೊಂಬರೋದು ಹೆಂಗೆ ಮಾಡಬೇಕು ಯಾವ ಥರ ಗುಜರಾತಲ್ಲಿ ಹೆಂಗೆ ಇಂಪ್ರೂವ್ ಆಯಿತು ಇಲ್ಲಿ ಹೆಂಗಾಗಿದೆ ಸೊಸೈಟಿ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಸೇರಿಸಿ ಅವ್ರನ್ನ ಕೋಚಿಂಗ್ ಕೊಡೋದು ಯಾವ ಥರ ಹೊಸಗಳಿಗೆ ಏನು ಕಾಯಿಲೆ ಏನು ಬರುತ್ತೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಎಲ್ಲ ಪ್ರತಿಯೊಂದನ್ನು ಲ್ಯಾಬ್ ಎಲ್ಲ ಮಾಡಿ ಒಂದು ಮಾಡೆಲ್ಲಾಗಿ ಮಾಡಬೇಕು ಗುಜರಾತಲ್ಲಿ ಏನು ಮಾಡೆಲ್ ಇದೆ ಆ ಲೈನ್ಗೆ ತಾಂಡ ಯಾವ ಲೆವೆಲ್ಗೆ ಮಾಡಬೇಕು ಅಂತ ಮಾಡಿದ್ದೀವಿ ಈಗಾಗಲೇ ಮಿಷನರೀಸ್ ಎಲ್ಲ ಬಂದಿದೆ ಜಿಯಾ ಕಂಪ್ನಿಯವರು ಜಿಯಾ ಕಂಪ್ನಿ ಅಂದರೆ ಎಲ್ಲಿಂದ ಇದರಿಂದ ಬರೋದಲ್ವ ಜರ್ಮನಿಯಿಂದ ಬರೋದು ಸೌಜನ್ಯ ಮಿಷನರೀಸ್ ಎಲ್ಲ ಎಲ್ಲಿಂದ ಬರೋದು
ಇಟಲಿ ಜರ್ಮನಿ ಇಂದ ಬರುತ್ತೆ ಎಲ್ಲ ಮಿಷನರೀಸ್ ಎಲ್ಲ ಲೇಟೆಸ್ಟ್ ಮಿಷನರೀಸ್ ಆಗ್ತಾ ಇರೋದು ನಾವೆಲ್ಲ ಗೊತ್ತಾಯ್ತಲ್ಲ ಸರ್ ಆಗ ಕನಿಷ್ಠ ನಾವು 25,000 ಮಾಡಬೇಕು ಇನ್ನು 5 ವರ್ಷದಲ್ಲಿ 25,000 ತಾಂಡಬೇಕು ಅಂತ ನಮ್ ಗುರಿ ಇದೆ 25 ಲಕ್ಷ ಒಂದು ದಿನಕ್ಕೆ ಈಗ 14 ಇದೆ ಅದನ್ನ ಡಬಲ್ ಮಾಡಬೇಕು ಅನ್ನೋ ಉದ್ದೇಶ ನಾವು ಆ ಲೆವೆಲ್ ಹೋಗಬೇಕಿಂತ 5 ರಿಂದ ಒಂದು 7-8 ವರ್ಷದಲ್ಲಿ ಗೊತ್ತಾಯ್ತಲ್ಲ ಸರ್ 25 ಲಕ್ಷಕ್ಕೆ ತಾಂಡೋಗ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಆ ತರ ಬಂದ್ರೆ ಹ್ಯಾಂಡಲ್ ಮಾಡಬೇಕು ಅಂತ ಈಗಾಗಲೇ ಚಂದ್ರಪಟ್ಟಣ ಹತ್ರ ಒಂದು ಚಿಲ್ಲಿಂಗ್ ಸೆಂಟರ್ ಇದೆ ಚಂದ್ರಪಟ್ಟಣ ಡೈರಿ ನಾನೇ ಮಾಡಿಕೊಟ್ಟಿದ್ದು ಕ್ಯಾಟಲ್ ಫುಡ್ ನಾನೇ ಮಾಡಿದ್ದು ಇವತ್ತು ಡೈರಿ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಗೆ ಏನು ಬೇಕೋ ರೈತರಿಗೆ ಇವತ್ತು ರೈತರ ಬೆನ್ನೆಲುಬಿದೆ ಗೊತ್ತಾಯ್ತು ಸರ್ ಅದರಿಂದ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೀಗ ಒಂದು ಹಾಸನ ಒಕ್ಕೂಟ ಇವತ್ತು ಈಗಾಗಲೇ ಗುಜರಾತ್ ಇದರಲ್ಲಿ ಹೈದರಾಬಾದಲ್ಲಿ ಸುಮಾರು 2.5 ಲಕ್ಷ ರೂಪಾಯಿ ಮಾರಾಟ ಮಾಡ್ತಾ ಇದ್ವಿ ಹಾಲು ಮೊಸರು 2 ಮಿಲಿಯನ್ ಅದೇ ರೀತಿ ಕೇರಳಕ್ಕೂ ಡೈಲಿ 1 ಲೋಡ್ ಕೊಡಬೇಕು ಡೈಲಿ ಅವರು ಕೇಳ್ತಾ ಇದ್ರೆ ಇನ್ನೂ ನಾವಿಲ್ಲ ಅವ್ರದ್ದು ಅಗ್ರಿಮೆಂಟ್ ಆದ್ರೆ ಕೇರಳಕ್ಕೂ 1 ಲೋಡ್ ಕೊಡೋಕ್ಕೆ ಮಾಡ್ತಾ ಇದ್ವಿ ದಿನ 50,000 ಲೀಟರ್ನ ಕೇರಳಕ್ಕೆ ಹೌದಾ ಸರ್ 41 ರೂಪಾಯಿ ಕೇಳಿದೀವಿ ಅವ್ರು ಕೊಟ್ಟರೆ ಅವ್ರಿಗೆ ಕೊಡ್ತೀವಿ ಓದೈತೆ ಸರ್ ಅಲ್ಲಿಂದ ಈಗ ಈ ಉದ್ದೇಶ ಏನು ಅಂದರೆ ಇವಾಗ ಈಗಾಗಲೇ ಮಿಲಿಟರಿ ಸಪ್ಲೈ ಮಾಡ್ತಾ ಇದೀವಿ ಒಂದು ದಿನಕ್ಕೆ ಇವತ್ತು ನೋಡಾದ್ರೆ 15-20 ದಿನ ನಿಮ್ಗೆ ನಡಕ್ಕು ಈ ಪಾಕಿಸ್ತಾನ್ ಬಾರ್ಡರ್ಗೂ ಹೋಗುತ್ತೆ ನಿಮ್ಗೆ ಸುಮಾರು ಎಷ್ಟು ಲೀಟ್ರು ದಿನಕ್ಕೆ 1.5 ಲಕ್ಷ ರೂಪಾಯಿ ಹಾಲು ಕಳಿಸ್ತಾ ಇದೀವಿ ಮಿಲಿಟರಿಗೆ ರಾಸುಗಳ ಸಂಖ್ಯೆನೂ ಜಾಸ್ತಿ ಮಾಡಬೇಕಾಗುತ್ತೆ ಸೊಸೈಟಿಗಳು ಜಾಸ್ತಿ ಮಾಡ್ತೀವಿ ಇರೋದು ಇಂಪ್ರೂವ್ಮೆಂಟ್ ಮಾಡ್ತೀವಿ ಈಗಾಗಲೇ ನಮ್ಮಲ್ಲಿ ರೈತರಿಗೆ ಸುಮಾರು ಆರ್ಟಿಫಿಷಿಯಲ್ ಅದು ಕೊಟ್ಟಾಗ ಇದಾಗುತ್ತೆ ಹಾಲು ಜಾಸ್ತಿ ಬರುತ್ತೆ ಹೊಸ್ಕೊಳ್ಳಲ್ಲಿ ಇವ್ರು ಮೇಡಮ್ ಮೇಡಮ್ ಮತ್ತೆ ಬಂದಲೆ ಈಗ ಲ್ಯಾಟೆಸ್ಟ್ ಕೊಡ್ತಾರೆ ನಾವು ಒಟ್ಟು 40,000 ಮ್ಯಾಟ್ರಿನ ಕೊಡ್ತಾ ಇದ್ವಿ ರೈತರಿಗೆ ಸಬ್ಸಿಡಿ 50% ಸಬ್ಸಿಡಿ 40,000 ಮ್ಯಾಟ್ರ ಜಾಬ್ ಕೊಟ್ಟರೆ 2.5 ಲಕ್ಷ ರೈತರಿಗೆ ಎಲ್ಲ 50% ಸಬ್ಸಿಡಿ ಅದೇ ವೀಡ್ ಕಟ್ಟರ್ ಹುಲ್ ಕಟ್ ಮಾಡೋದು ಅದು 2.5 ಲಕ್ಷ ಇದನ್ನ ಸಬ್ಸಿಡೈಸ್ ಕೊಡ್ತೀವಿ ಒಟ್ಟು 40,000 ಮ್ಯಾಟ್ಗಳನ್ನ ರೈತರುಗಳ ಈ ಕಾಲ್ ಜಾರ್ ಬೀಳೋದು ಎಲ್ಲ ಇದಾಗುತ್ತಲ್ಲ ಸರ್ ಅದಕ್ಕೆ ಸಬ್ಸಿಡಿ 50% ಸಬ್ಸಿಡಿ 50% ರೈತರಿಂದ ಎಷ್ಟು ಬೀಳುತ್ತೆ ಸರ್ ಎಷ್ಟು ಬೀಳುತ್ತೆ ಅಂತ ಅಮೌಂಟ್ 1,275 ರೈತರು ಕೊಡ್ತಾರೆ ನಾವು ಕೊಡ್ತೀವಿ 1,275 ನಾವು ಕೊಡ್ತೀವಿ ಗೊತ್ತಾಯ್ತಲ್ಲ ಸರ್ ಅದು ಅದು ನಮ್ದು ಟೆಂಡರ್ನಲ್ಲಿ ಈ ರಾಜ್ಯದ 13 ಒಕ್ಕೂಟಕ್ಕೆ ಲೋಯೆಸ್ಟ್ ನಮ್ದೇ ಇದೆ ಅಲ್ಲ ಸರ್ 13 ಒಕ್ಕೂಟಕ್ಕೆ ಅದನ್ನು ನಾವು ಲೋಯೆಸ್ಟ್ ನಮ್ದೇ ಇದೆ ಕೇಳಬೇಕು ಎಲ್ಲ ಸ್ಕೂ ಜಾಬ್ ಕೊಟ್ಟರೆ 2.5 ಲಕ್ಷ 12.5 ಲಕ್ಷ ಸಬ್ಸಿಡಿ 12.5 ಲಕ್ಷ ರೈತರಿಗೆ ಕೊಡಬೇಕು ಯಾರಿಗೆ ಆದ್ರೆ ನಾವು ಹಾಲಾಕೋ ರೈತರಿಗೆ ಕೊಡೋದು ಬೇರೆಯವ್ರಿಗೆ ಕೊಡಲ್ಲ ಇದೆ ಆಮೇಲೆ ಎಲ್ಲ ಕಡೆ ಡಾಕ್ಟರ್ ಸ್ಪೆಷಾಲಿಟೀಸ್ ಇಟ್ಟಿದ್ದೀವಿ ಈಗ ಕಾಲ್ಬಾಯಿ ಜ್ವರ ಬರುತ್ತೆ ಅಂತೇಳಿ ಈಗ ನೋಡಿ ಇದನ್ನ ನಾವೀಗಾಗಲೇ ಜಿಲ್ಲೆಯಲ್ಲಿ ಕಾಲ್ಬಾಯಿ ಜ್ವರಕ್ಕೆ ಲಾಸ್ಟ್ ಟೈಮು ನಾವೇ ಜಿಲ್ಲೆಗೆ ಎಂಟೈರ್ ವೆಹಿಕಲ್ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಚಿಕ್ಕಮಗಳೂರು ಕೊಡಗು ಎಲ್ಲ ಸೇರಿ ಸುಮಾರು 80 ವೆಹಿಕಲ್ಗೆಲ್ಲ ನಾವೇ ಕೊಟ್ಟಿದ್ದೀವಿ ಕಾಲ್ಬಾಯಿ ಜ್ವರಕ್ಕೆ ಈ ವರ್ಷನೂ ಮತ್ತೆ ಕಾಲ್ಬಾಯಿ ಜ್ವರಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಮೆಡಿಸಿನ್ ನಾವೇ ಕೊಟ್ಟಿದ್ದೀವಿ ಡೈರಿಯಿಂದ ಬೇಕಿದ್ರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿಲ್ಲ ಮೋಸ್ತಾರೆ ಅದಕ್ಕೋಸ್ಕರ ನಾವೇ ಡೈರಿಯಿಂದ 60 ಲಕ್ಷ ರೂಪಾಯಿಂದು ಏನು ನಮ್ಮ ಪಶುಗಳಿಗೆ ಬೇಕಾದಂತ ಚಿಕಿತ್ಸೆ ಬೇಕಾದಂತ ಮೆಡಿಸಿನ್ಸ್ ಮತ್ತೆ ಅದೇ ರೀತಿ ಸುಮಾರು ಇಲ್ಲಿ ಈ ಸಾರಿ 20 ಲಕ್ಷ ರೂಪಾಯಿಂದು
ಮತ್ತೆ ಒಂದು 79 89 ವೆಹಿಕಲ್ ನ ಎಲ್ಲಾ ಕಡೆ ಶುರು ಮಾಡಿಸಿದೀವಿ ನೆಲ್ಲೆಯಿಂದ ಎಲ್ಲ ಜನ ಇದನ್ನು ಉಪಯೋಗ ಪಡಿಬೇಕು ದಯಮಾಡಿ ಇಲಾಖೆ ಅಧಿಕಾರಿಗಳು ನಮ್ಮರಿಬ್ಬರು ಸೇರಿ ಪ್ರತಿ ಹಳ್ಳಿಗೆ ಹೋಗ್ತಾರೆ ಹಳ್ಳಿಯಲ್ಲೇ ಯಾವುದೇ ಕಾಯಿಲೆ ಇದ್ರೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕಟ್ಟುನಿಟ್ಟ ಸೂಚನೆ ಕೊಟ್ಟಿದ್ದೀವಿ ಇದು ಒಂದು 15 ದಿವಸ 11 ಲಕ್ಷ ರಾಸುಗಳಿಗೆ ಟೋಟಲ್ 26 ರಿಂದ ಮುಂದೆ 25ನೇ ತಾರೀಕುವರೆಗೆ ರೈತರು ಯಾವುದೇ ಇದ್ರೆ ಇದನ್ನ ಆಮೇಲೆ ಎಮರ್ಜೆನ್ಸಿ ಇಟ್ಟಿದ್ದೀವಿ ಡೈರಿ ಎಮರ್ಜೆನ್ಸಿ ಯಾವ ಟೈಮಲ್ಲಿ ಬೇಕಾದ್ರೆ ಯಾವ್ದಾದ್ರು ವಸ್ತುಗಳಿಗೆ ಇದಾದ್ರೆ ಎಮರ್ಜೆನ್ಸಿ ಕೊಡೋಕ್ಕೂ ನಾವು ಇಟ್ಟಿದ್ದೀವಿ ಹಾಸನ ಜಿಲ್ಲೆಗೆ ಹಾಸನ ಜಿಲ್ಲೆ 30 ವೆಹಿಕಲ್ ಚಿಕ್ಕಮಗಳೂರು ಜಿಲ್ಲೆ 22 ಕೊಡಗು ಜಿಲ್ಲೆ 8 ಈ ಸಾರಿ ಮತ್ತೆ 22 ಸಂಖ್ಯೆ ಹಾಸನ ಜಿಲ್ಲೆ 30 22 ಕೊಡಗು ಜಿಲ್ಲೆ 8 60 20 ಲಕ್ಷ ರೂಪಾಯಿ ಈ ಸಾರಿ ಕೊಡ್ತಾ ಇದ್ದೀವಿ ಮೂರು ಜಿಲ್ಲೆಗಳ ವ್ಯಾಪ್ತಿನಲ್ಲಿ ಆಮೇಲೆ ಕಾಲ್ಬಾವಿ ಜ್ವರಕ್ಕೆ ಈ ವರ್ಷ ಶೇಕಡ 100% ಇದಕ್ಕೆ 132 ಸಂಖ್ಯೆ ಕಷ್ಟ ನಮ್ಮ ಕ್ಲಸ್ಟರ್ ನಮ್ಮ ಇದರಿಂದ ಡೈರಿಯಿಂದ ಕ್ಲಸ್ಟರ್ ನ ಐವತ್ತು ಲಕ್ಷ ದುಡ್ಡು ಕೊಟ್ಟು ನಾವು ಉಪಯೋಗಿಸ್ಕೋತೀವಿ ಕಾಲ್ಬಾವಿ ಜ್ವರ ಮತ್ತು ಜ್ವರ ನಿರೋಧಕ ಲಸಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಇದನ್ನೆಲ್ಲ ಮಾಡ್ತೀವಿ ಇಷ್ಟೇ ಯಾಕೆಂದ್ರೆ ಇವತ್ತು ನಾವೇನೋ ಮರಿಷ್ಠು ಕೇಳಿ ಔಷಧಿ ಆಯ್ತು ಡಾಕ್ಟರ್ ಹತ್ರ ಅವೆಲ್ಲ ಹೋದ್ರೆ ಆ ಉದ್ದೇಶದಿಂದ ಧೈರ್ಯದಿಂದಲೇ ನಾವು ಇದು ಮಾಡ್ತಾ ಇದೀವಿ ಗೊತ್ತಾಯ್ತಾ ನಮಗೆ ಜಾಸ್ತಿ ಇದೆ ಬೇರೆ ಒಕ್ಕೂಟಗಳು ಕಮ್ಮಿ ನಮಗೆ ಹೋದ ವರ್ಷ ಕಂಪೇರ್ಮೆಂಟ್ ಮಾಡಿದ್ರೆ ಈ ವರ್ಷ 10% ಜಾಸ್ತಿ ಆಗಿದೆ ಹಾಲು ಬೇರೆ ಒಕ್ಕೂಟಗಳೆಲ್ಲ ಕಮ್ಮಿ ಆಗಿದೆ 10% ಜಾಸ್ತಿ ಆಲ್ರೆಡಿ ಜಾಸ್ತಿ ಮಾಡಿದ್ರು ಕಮ್ಮಿ ಇವೆ ಗೊತ್ತಾಯ್ತಾ ಈಗ ಕಾಲ್ಬಾವಿ ಜ್ವರ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಮಾರಾಟ ಮಾಡುವಾಗ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ ಅದಕ್ಕೆ ಹುಷಾರಿದ್ಯೋ ಹುಷಾರಿದ್ದಲ್ಲ ಮಾರ್ಬಿಟ್ಟು ಬೇರೆ ಕತ್ತು ಸ್ಪ್ರೆಡ್ ಆಗುತ್ತೆ ಅಂತ ಡಾಕ್ಟ್ರಿಂದ ಪಂಚಾಯತಿಯಿಂದ ತಗೋಬೇಕು ಅಂತ ಮಾಡಿದ್ದಾರೆ ಅದು ಇನ್ನೊಂದು ಒಂದು ತಿಂಗಳು 18 ತಾರೀಕು 20 ತಾರೀಕು ವರೆಗೂ ಓಪನ್ ಮಾಡ್ತೀವಿ ಅಲ್ಲ ಹೇಳಿ ಸೌಜನ್ಯ ಅಲ್ಲ ಇದು ಮಾರಸ 80% ಯಾವಾಗ ಬರ್ತೀವಮ್ಮ ಇದನ್ನ ದಸರಾಗೆ ದಸರಾಗೆ ನಂದಿ ನೋಡು ಫಸ್ಟ್ ಬಿಟ್ಟು ಅಲ್ಲ ಕೂಡ ಪೂಜೆಗೆ ಪೂಜೆಗೆ ಹರೀಶಕ್ಕೆ ಟೇಪ್ ಕಟ್ಟಿಸ್ತೀವಿ ಮಿಠಾಯಿ ನಿಮಗೆ ಕೊಡ್ತೀವಿ ಅವರಿಗೆ ನಮ್ಮ ಬ್ರದರಿಗೆ ಡೈರಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಎಷ್ಟು ಜನ ಉದ್ಯೋಗಾವಕಾಶ ಇಲ್ಲಿ ಸಿಗುತ್ತೆ ಸರ್ ಈಗ ಸುಮಾರು ಎಷ್ಟು ಜನ ಹಾಲಾಗ್ತಾ ಸರ್ ನಮ್ಗೆ ಉದ್ಯೋಗ ಸೃಷ್ಟಿ ಯಾವ್ದು ಇಲ್ಲ ಅದು ಏನಾಗುತ್ತೆ ಸರ್ ಅಂದ್ರೆ ಲೇಬರ್ ಕಾಂಟ್ರಾಕ್ಟ್ ಅಂತ ನಾವು ಮಾಡ್ತೀವಿ ಅದು ಎಸ್ ಇದನ್ನೆಲ್ಲ ಏನಾಗುತ್ತೆ ಅಂದ್ರೆ ಒಂದು 2 ಇಯರ್ಸ್ ಅವರೇ ಮೇಂಟೈನ್ ಮಾಡ್ತಾರೆ ಉದ್ಯೋಗಾವಕಾಶ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತೀವಲ್ಲ ಸರ್ ಅವ್ರಿಗೆ ಟೆಂಡರ್ ಕರಿತೀವಿ ಕಾಂಟ್ರಾಕ್ಟ್ ಎಷ್ಟು ಜನ ಅದು ಎಷ್ಟು ಹೋಗುತ್ತೆ ಆಮೇಲೆ ಈಗ ಅದು ಮಾಡಿ ಅದೆಲ್ಲ ಹೇಳೋಣ ಡೈರಿ ಮಾಡಿ ಆಮೇಲೆ ಅದನ್ನೆಲ್ಲ ಇದು ಜನವರಿ ತಿಂಗಳಲ್ಲಿ ಹೇಳ್ತೀನಿ ಅದೆಲ್ಲ ಅವರಿಂದ ಬರಬೇಕಲ್ಲ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಅವ್ರು ಕೊಡ್ತಾರೆ ಈಗ ಆ ಚೌಟ್ರಿ ಕೇಂದ್ರ ಹೆಸರಿಗಿಟ್ಟು ಅವ್ರು ಕಟ್ಸಿದ್ದು ನಾವಲ್ಲ ಅದನ್ನ ಈಗ ತಂದಿದೀವಿ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಪೂಜೆ ಇದೆ ಮಾಡಿಸ್ಬೇಕು ಅದೇನು ಯಾರು ಏನು ಮಾಡೋದಂತ ಗೊತ್ತಿಲ್ಲ ಆ ಪೂಜೆ ಮಾಡಿಸಿ ಅದನ್ನು ಮಾಡ್ತೀವಿ ಎಲ್ಲ ಒಂದು ಸ್ಟೇಜ್ ತಗೊಂಡಾಗ ಮಾಡ್ತೀವಿ ಅದನ್ನು ಮಾಡ್ತೀವಿ ನಮ್ಗೆ ಈಗ
ಅಷ್ಟು ಜಾಗ ಮಾತ್ರ ತಾಳಿದ್ವಿ ಅದು ಎಷ್ಟು ಎಕರೆ ತಾಳ್ರಿ ಅದು ಐದತ್ರ ನಮ್ಗೆ ಮುಂಚೆ ಇತ್ತು 14 ಎಕರೆ ನಮಗೆ ತಾಳ್ರದ ನೋಡಮ್ಮ ಮುಂಚೆ ಏನಾಗಿತ್ತು ಅಂದ್ರೆ ನಾವೇ ಕೊಟ್ಟಿದ್ದೆ ಅವ್ರಿಗೆ ಅದೇ ಏನಾಯ್ತು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗ ಪೌಡರ್ ಪ್ಲಾಂಟ್ ಮಾಡಿ ಆಸ್ತಿ ಕೊಡಬೇಕು ಅಂತ ಒಂದು ಕಂಡೀಷನ್ ಹಾಕಿ ಎಸ್ಟಾಬ್ಲಿಷ್ ಮಾಡಿ ಕೊಡಿ ಅಂತ ಮಾಡಿದ್ರು ನಾವು ಒಂದ್ ಸ್ವಲ್ಪ ಅವರೇ ಮಾಡ್ಲಿ ಅಂತ ಸುಮ್ಮಿದ್ದೆ ಮುಂದಿನ ದಿನಗಳಲ್ಲಿ ಅದನ್ನು ವಾಪಸ್ ಕೊಡಿ ಅಂತ ಈಗ ಅಲ್ಲಿ 14 ಎಕರೆ ಬಂದಿದ್ವಿ ಅದು ಡೈರಿ ವ್ಯಾಪ್ತಿನಲ್ಲೇ ಮಾಡಿ ಕೊಡೋದಕ್ಕೆ ಹಿಂದೆ ಗೌರ್ಮೆಂಟ್ ಆರ್ಡರ್ ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗಲೇ ಮಾಡಿದ್ರು ಸರ್ ಕಾವೇರಿ ವಿಷಯದಲ್ಲಿ ಇಷ್ಟೇನೆ ನನಗೆ ಪ್ರಾರಂಭಿಕ ಹಂತದಿಂದನೇ ಮುಗ್ಗರಿಸಿದೆ ಅಂತ ಹೇಳಬೇಕಾಯ್ತು ಒಂದ್ ಕಡೆ ಅಲ್ಲಿ ಟ್ರಿಬ್ಯುನಲ್ ಮುಂದೆ ನೀರಿಲ್ಲ ಅಂತೀರಿ ಇನ್ಫ್ಲೋ ಅಸ್ಸಾರ ಬರುತ್ತೆ ಅಂತೀರಿ ಈಗ ಇನ್ಫ್ಲೋ ಅಸ್ಸಾರ ಬರುತ್ತೆ ಅಂದಾಗ ಏನ್ ಮಾಡ್ತಾರೆ ಅವರು ಇನ್ಫ್ಲೋ ಗೊತ್ತೈತೆ ನೀವು ಹೇಳಿಕೆ ಕೊಟ್ರೆ ಅವ್ರು ಕಾವೇರಿ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೆ ನೀವು 10,000 ಬತ್ತೆ ಐತೆ ಅಂದ್ರೆ ಏನ್ ಮಾಡ್ಬೇಕಾಯ್ತು ಹೇಳಿ ಅದು ತಮಿಳುನಾಡಿನ ಮುಂದಿನ ದೃಷ್ಟಿ ಎಲೆಕ್ಷನ್ ದೃಷ್ಟಿ ಇಟ್ಕೊಂಡು 2024ನೇ ಇಸ್ವಿಯ ಲೋಕಸಭೆ ಎಲೆಕ್ಷನ್ ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯನ ತಮಿಳುನಾಡು ಸರ್ಕಾರಕ್ಕೆ ಅಡ ಇಟ್ಟವರು ಅಂದ್ರೆ ತಪ್ಪಾಗಲಾರದು ಏಕೆಂದ್ರೆ ಇದು ದುರದೃಷ್ಟ ಈಗ ಉದಾಹರಣೆಗೆ ನಾಳೆ ನೀರು ಬಿಟ್ಟರು ಎಲ್ಲೋಯ್ತು ಏನು ಅನ್ನೋದು ಅದು ಗೊತ್ತಿಲ್ಲ ನೀರಾವರಿ ಸಲಹಾ ಸಮಿತಿ ಕರೆದಿಲ್ಲ ನಾವಿಷ್ಟೇ ನೀವು ನಮ್ಮ ರೈತರಿಗೆ ಈಗಾಗಲೇ ಹಾಳಾಗುವವರು ಏನೋ ಉಳಿದಿಲ್ಲ ದಯಮಾಡಿ ಇವತ್ತು ರೈತರಿಗೆ ನಾಳೆ ಏರಿಯಾದಲ್ಲಿ ಬೆಳೆ ಮಾಡಿದವರಿಗೆ ಮಾಡಿ ಕೆಲವು ಗಣ್ಯ ಆಗಿರೋರಿಗೆ ಬೆಳೆ ಪರಿಹಾರ ಕೊಡಿ ಅಂತ ಸರ್ಕಾರನ ಒತ್ತಾಯ ಮಾಡ್ತೀನಿ ಏನು ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್ ಅಂದ್ರೆ ಏನು ಸರ್ ಅಲ್ಲ ಹರೀಶ್ ಅಣ್ಣ ಸ್ಟ್ಯಾಂಡ್ ಅಂದ್ರೇನು ಅದನ್ನ ಯಾರು ತಗೊಳ್ಳೋ ಅದು ಅದು ತಮಿಳ್ನಾಡು ತಗೋಬೇಕು ನಿಲುವ ಅವ್ರ ಕೈಲಿ ಕೀ ಕೊಟ್ಬಿಟ್ಟು ನಿಲ್ವ ಅಂತ ಹೇಳ್ತಾರೆ ಸಿಎಂ ಚಾಮರಾಜನಗರದಲ್ಲಿ ಹೇಳಿದಾರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ನಾವು ಆ ನೀರನ್ನ ನಿಲ್ಸೋದಿಲ್ಲ ಅಂತ ಹೇಳಿದಾರೆ ನೀರು ನಿಲ್ಸೋದಿಲ್ಲ ಅಂತ ಮೂರು ಸಲ ಕೇಳಿದೆ ಆಯ್ತು ರೀ ಈಗ ನಾನು ಹೇಳೋದು ನಾನು ಅಷ್ಟು ನೀರಾವರಿ ತಜ್ಞ ಅಲ್ಲ ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ ಕುಡಿಯೋ ನೀರಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾ ಇದೆ ಎಲ್ಲ ಸಾಮಾನ್ಯ ಅವರಿವರೆಲ್ಲ ಪಕ್ಷಾತೀತವಾಗಿ ಇವತ್ತು ಇದನ್ನ ಉಳಿಸ್ಬೇಕು ನಮ್ಮ ರೈತರು ಈ ಗ್ಯಾರಂಟಿ ಕೊಡೋದ್ರೆ 4 ತಿಂಗಳು ಈ ನೀರಿನ ನಿರ್ವಹಣೆ ಮಾಡೋದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಯಾವ ಗ್ಯಾರಂಟಿಗೋಸ್ಕರ ಇವತ್ತು ಗ್ಯಾರಂಟಿ ಕೊಡಬೇಕಾಯಿತು ಗ್ಯಾರಂಟಿ ಮಾಡಿ ಎಲ್ಲ ಕಡೆ 2 ಲಕ್ಷ ಜನ 3 ಲಕ್ಷ ಜನ ಸೇರಿಸಿ ಸರ್ಕಾರ ದುಡ್ಡು ಖರ್ಚು ಮಾಡಿ ಅದು ಮಾಡಕ್ ಹೋಗಿ ರೈತರದಿರಲಿ ರೈತರೆಲ್ಲೂ ಹೋಗಲ್ಲ ಅವ್ರು ನಂಬಿಟ್ಟೆಲ್ಲೂ ಹೋಗಲ್ಲ ಫಸ್ಟ್ ಈ ಗ್ಯಾರಂಟಿಗಳನ್ನ ವಿತರಣೆ ಮಾಡಿ ಅದು ಪ್ರಚಾರ ತಗೋಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಈಗ ನಮ್ಮನ್ನ ಎ ಟೀಮ್ ಬಿ ಟೀಮ್ ಅನ್ನೋರು ಈಗ ಅವರು ಈಗ ಇವತ್ತು ಕರ್ನಾಟಕ ಸರ್ಕಾರ ಇದು ಎ ಟೀಮ್ ಅಂತ ಬಿ ಟೀಮ್ ಅಂತ ಇದು ಮಾಡ್ಬೇಕಾಯ್ತದೆ ಅದನ್ನ ಸ್ವಲ್ಪ ನೋಡ್ಕೊಂಡು ಹೇಳೋಣ ಹೇಳಿ ಯಾಕೆಂದ್ರೆ ನಾವು ಸರ್ ರಾಜ್ಯದ ಹಿತದೃಷ್ಟಿಯಿಂದ ಯಾರೇ ಬೆಂಬಲ ಮಾಡಿದ್ರು ರಾಜ್ಯದ ನೆಲ ಜಲಕ್ಕೋಸ್ಕರ ನಾವು ಅದರಲ್ಲಿ ನಾವು ರಾಜಕೀಯ ಮಾಡಕ್ಕೆ ಹೋಗಲ್ಲ ಯಾವುದೇ ಸಂಘಟನೆಗಳು ಮಾಡಿದ್ರು ಅದಕ್ಕೆ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಈ ಸರ್ಕಾರಕ್ಕೆ ಕಾವೇರಿ ನಿರ್ವಹಣೆ ಮಾಡೋಕ್ ಬದಲು ಕೆಲವು ಪಕ್ಷದ ಮುಖಂಡರುಗಳನ್ನ ಎಳೆದು 135 ಸಾಕಾಗಲ್ಲ ನಮಗೆ ಇನ್ನೂ ಜಾಸ್ತಿ ಬೇಕು ಅಂತೇಳಿ ಕೆಲವು ಪಕ್ಷಗಳನ್ನ ಮುಖಂಡರುಗಳನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅದರಲ್ಲಿ ನಿರತರಾಗಿದ್ದವರ ಹೊರತು ಮಗ್ನ ಆಗಿದ್ದವರ ಹೊರತು ಕಾವೇರಿ ವಿಷಯದಲ್ಲಿ ಯಾರಿಗೂ ಅದರ ಬಗ್ಗೆ ಯಾರು ಏನಾರು ಬಿಟ್ಕೊಳ್ಳಿ ಎಲೆಕ್ಷನ್ ಟೈಮಲ್ಲಿ ನಾವು
ಅದಕ್ಕೇನು ಇನ್ನೇನೇನು ವ್ಯವಸ್ಥೆ ಮಾಡಬೇಕು ಮಾಡಿ ಓಟ್ ತಗೊಳ್ಳೋದು ನಮಗೆ ಗೊತ್ತಿದೆ ಅನ್ನೋ ದೃಷ್ಟಿಯಲ್ಲಿ ಅವರು ರೈತರ ಆರೋಗ್ಯದಲ್ಲಿ ಯಾರಾಗಲೂ ಅನ್ನೋ ಇದಿದೆ ಒಟ್ಟಿನಲ್ಲಿ ತಮಿಳುನಾಡಿಗೆ ಕರ್ನಾಟಕ ಸರ್ಕಾರನ ಈ ಸದ್ಯಕ್ಕೆ ಈ ವರ್ಷದ ಮಟ್ಟಿಗೆ ಮುಂದಿನ ಎಲೆಕ್ಷನ್ವರೆಗೆ ಅದಕ್ಕೆ ಅವರ ಇದಕ್ಕೆ ಕರ್ನಾಟಕ ಸರ್ಕಾರ ತಮಿಳು ಸರ್ಕಾರ ತಮಿಳುನಾಡು ಸರ್ಕಾರಕ್ಕೆ ಪಾದಗಳಿಗೆ ರಕ್ಷಣೆ ಮಾಡಿದ್ದಾರೆ ಅದಕ್ಕೆ ತಮಿಳುನಾಡು ಸರ್ಕಾರ ಕರ್ನಾಟಕ ಆಪರೇಷನ್ ಮಾಡ್ತಿದೆ ಆ ಓ ಕರ್ನಾಟಕ ತಮಿಳುನಾಡು ಸರ್ಕಾರ ಕರ್ನಾಟಕ ಸರ್ಕಾರದ ಈಗಿರೋ ಐಎನ್ಡಿ ಜೊತೆಗೂಡಿ ಅದಕ್ಕೆ ಆಪರೇಷನ್ ಆಪರೇಷನ್ ಐಎನ್ಡಿ ಆಪರೇಷನ್ ಐಎನ್ಡಿ ಕರ್ನಾಟಕದ ರೈತರು ನೀರನ್ನು ವಂಚಿಸಿ ಕರ್ನಾಟಕದ ಐಎನ್ಡಿನ ತಮಿಳುನಾಡು ಸರ್ಕಾರ ಆಪರೇಷನ್ ಮಾಡಿ ಇಲ್ಲಿ ಯಾವುದೇ ಡ್ಯಾಮ್ಗಳು ಎಂತದೋ ಇದೆ ಅಂತಾರಲ್ಲ ಆಪರೇಷನ್ ಇದರದು ನೀರು ಬಿಸಿಲಿಗೆ ಇದಾಯ್ತದೇನು ಆವಿ ಆಗದಂಗೆ ಮಾಡೋದಕ್ಕೆ ಸದ್ಯದ ಮಟ್ಟದಲ್ಲಿ ಮಾಡ್ತಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಅಂತ ಹೇಳಿದ ಮೇಲೆ ಇಬ್ರಾಹಿಮಿಕವಾಗಿ ಜೆಡಿಎಸ್ ತೊರಿತಾ ಇದಾರೆ ಅಂತ ಒಂದು ಮಾತು ಇದೆ ಈಗ ನೋಡಿ ಸರ್ ಒಂದು ನಿಮಿಷ ನಾವು ಯಾರ ಜೊತೆ ಬಂದರು ಸೇರಿದ್ರೂ ನಮ್ಮ ಸಿದ್ಧಾಂತನ ನಾವು ಬಿಡಲ್ಲ ಒಂದು ನಿಮಿಷ ತಾಳ್ಮೆ ಹೇಳ್ತೀನಿ ಕೆಲವು ಕಾಂಗ್ರೆಸ್ನವರು ಉದಾಹರಣೆಗೆ ಐ ಎನ್ ಡಿ ಪಕ್ಷ ಬೇಕಾದಾಗ ನಮ್ಮ ಹತ್ರ ಕೋಮುವಾದಿಗಳು ದೂರ ಇಡಬೇಕು ಅಂತ ಬರ್ತಾರೆ ಈಗ ಅಧಿಕಾರ ಬಂದಾಗ ನಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದರೆ ನನಗೆ ಟೈಮ್ ಬಂದಾಗ ಇವತ್ತಿದು ಹೇಳೋದು ಬೇಡ ಹೇಳ್ತೀನಿ ಏನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ರೇತ್ ಆಮೇಲೆ ಹೇಳ್ತೀನಿ ಇವತ್ತು ಬೇಡ ಇವತ್ತಿದಾಗುತ್ತೆ ಅದನ್ನ ನಾಳೆ ಮಾತಾಡಿ ಅದೆಲ್ಲ ಆಮೇಲೆ ಸಪ್ರೇಟ್ ಆಗಿ ಅದೇ ಒಂದು ಇಶ್ಯೂಸ್ ಹೇಳ್ತೀನಿ ಇದು ಹೇಳಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಮಿಕ್ಸಪ್ ಆಗುತ್ತೆ ಯಾತಕ್ಕೆ ಸೇರಿದ್ರು ಏನು ಎಂತು ದೇವಿ ಹುಡುಗರು ಶಮ ಏನು ಅದೆಲ್ಲ ಹೇಳ ನಮ್ಮಲ್ಲಿ ಅವರು ಅವರು ಯಾವ ಉದ್ದೇಶಕ್ಕೆ ಮೈತ್ರಿ ಮಾಡ್ತೀವಿ ಅನ್ನೋದನ್ನ ಹೇಳ್ತೀನಿ ಅಂತಂದ್ರು ಅಷ್ಟೇ ಎಲ್ಲರಿಗೂ ತಿಂಡಿ ಕೊಡಿಸಿ ಕಾಫಿ ತಿಂಡಿ ಪರಿಷತ್ ಭವನ ಸದಾ